ಮಹಿಳೆ ಹಾಗೂ ಶಿಶು ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿಗಳ ಮೂಲಕ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಕೊಳೆತ ಹಾಗೂ ವಾಸನೆ ಭರಿತ ಕೋಳಿ ಮೊಟ್ಟೆಗಳನ್ನು ವಿತರಿಸಿರುವ ಕುರಿತು ಫಲಾನುಭವಿ ಕೂಡಿಗೆ ಭಾಗದ ಹಲವು ಫಲಾನುಭವಿ ಮಹಿಳೆಯರು ದೂರಿದ್ದಾರೆ. ಕೂಡಿಗೆ ಬಳಿಯ ಬಸವನತ್ತೂರು ಅಂಗನವಾಡಿ ಕೇಂದ್ರದಲ್ಲಿ ಕೂಡಿಗೆಯ ಬಾಣಂತಿ ಮಹಿಳೆ ಗೀತಾ ಎಂಬುವವರಿಗೆ ನೀಡಿದ್ದ ಮೊಟ್ಟೆಗಳನ್ನು ಬೇಯಿಸಿ ನೋಡಿದಾಗ ಅವುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ವಾಸನೆಯುಕ್ತವಾಗಿದ್ದ ಬಗ್ಗೆ ದೂರಲಾಗಿದೆ. ನೋಡಿ, ಅಂಗನವಾಡಿಯಲ್ಲಿ ಫುಡ್ ಅಂತ ಕೊಟ್ಟಿದ್ದಾರೆ, ಬಾಣಂತಿಯವರಿಗೆ ಗರ್ಭಿಣಿಯವರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ತಿಂಗಳಿಗೆ ಒಂದ್ಸಲ 21 ಮೊಟ್ಟೆ ಕೊಡ್ತಾರೆ. 21 ಮೊಟ್ಟೆಲಿ 10 ಮೊಟ್ಟೆ ಬೇಯಿಸಿದ್ದೀನಿ ನಾನು. ಅದು ಕೆಟ್ಟದಾಗಿತ್ತು, ಫುಲ್ ಬ್ಲ್ಯಾಕ್ ಆಗಿತ್ತು ಒಳಗಡೆ ಎಲ್ಲ. ಇನ್ನು ಬಾಕಿ ಮೊಟ್ಟೆನ ಒಡೆದಾಗ ಎಲ್ಲ ಮೊಟ್ಟೆನೂ ಇದೇ ಥರ ಇದೆ. ಯಾಕೆ ಮೊಟ್ಟೆ ಕೊಡಬೇಕು ಈ ಥರ ಮೊಟ್ಟೆನ? ಈ ಥರ ತಿಂದರೆ ಹಾಳಾಗಲ್ವಾ ಬಾಣಂತಿಯವರು? ಈ ಥರ ಮೊಟ್ಟೆ ಯಾಕೆ ಕೊಡಬೇಕು? ಕೊಡೋದು ಬೇಡ, ಮೊಟ್ಟೆ ಚೆನ್ನಾಗಿ, ಈ ಥರ ಮೊಟ್ಟೆ ಕೊಡೋದು ಬೇಡ, ನೀವು ದುಡ್ಡು ತೊಗೊಳೋದು ಬೇಡ ಈ ಕಡೆಯಿಂದ. ಎಲ್ಲಿ ಕೊಟ್ಟಿದ್ದು? ಇದು ಬಸವನತ್ತೂರು ಅಂತ ಹೇಳಿಬಿಟ್ಟು ಅಂಗನವಾಡಿಲಿ ತೊಗೊಬಂದಿದ್ದು. ಫುಡ್ ಅಂತ ಕೊಡ್ತಾರೆ ನಮಗೆ ಬಾಣಂತಿಯರಿಗೆ ಗರ್ಭಿಣಿಯವ್ರಿಗೆ ಅಂತ ಹೇಳಿ. ನೀವು ಯಾವಾಗ ತಂದಿ ಮೇಡಮ್? ನಾವು ಮೊನ್ನೆ ತೊಗೊಬಂದಿದ್ದು, ಸೋಮವಾರ ತೊಗೊಬಂದಿದ್ದು. ಇಷ್ಟು ಕೆಟ್ಟದಾಗಿದೆ ನೋಡೋಣ, ಬೇಯಿಸೋಣ ಅಂತ ಹೇಳ್ಬಿಟ್ಟು ಬೇಯಿಸಿದಾಗ ಈ ಥರ ಗೊತ್ತಾಯಿತು. ಗಲೀಜಾಗಿದೆ, ಮೊಟ್ಟೆ ಚೆನ್ನಾಗಿಲ್ಲ, ಹಾಳಾಗಿದೆ ಅಂತ ಗೊತ್ತಾಯಿತು. 21 ಮೊಟ್ಟೆನೂ ಎಲ್ಲ 21 ಮೊಟ್ಟೆನೂ ಇದೇ ಥರ ಇದೆ, ಒಂದು ಮೊಟ್ಟೆನೂ ಚೆನ್ನಾಗಿಲ್ಲ. ಒಂದು ವೇಳೆ ಈ ಕೊಳೆತ ಸ್ಥಿತಿಯಲ್ಲಿನ ಕಳಪೆ ಮೊಟ್ಟೆಗಳನ್ನು ತಿಂದಿದ್ದಲ್ಲಿ ಬಾಣಂತಿ ಮಹಿಳೆ ಹಾಗೂ ಶಿಶುಗಳ ಆರೋಗ್ಯದ ಸ್ಥಿತಿ ಯಾವ ದುಸ್ಥಿತಿ ತಲುಪ್ತಾ ಇತ್ತೋ ಏನೋ ಎಂದು ಮಹಿಳೆಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಹಾಗೂ ಎಳೆಯ ಹಸುಳೆಗಳ ಆರೋಗ್ಯದ ಹಿತದೃಷ್ಟಿಯಿಂದ ನೀಡ್ತಾ ಇರುವ ಪೌಷ್ಟಿಕ ಆಹಾರವಾದ ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ನೀಡುವಲ್ಲಿ ಬೇಜವಾಬ್ದಾರಿ ತೋರಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ನೊಂದ ಮಹಿಳೆಯರು ಒತ್ತಾಯಿಸಿದ್ದಾರೆ.